ನಮಸ್ಕಾರ. ನನ್ನ ಹೆಸರು ವೀರಮ್ಮ ಅಂತ ಹೇಳಿ ನಾನು ಶಿಕ್ಷಕಿಯಾಗಿ ಬಳ್ಳಾರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇದರೊಂದಿಗೆ ಸಾಹಿತ್ಯ ಕ್ಷೇತ್ರವೆನ್ನುವುದು ನನ್ನ ಜೀವನಾಡಿ. ಅಧ್ಯಕ್ಷರು ಕವಿತೆ ಕರ್ಮಮಣಿ, ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಇವರು ಹಮ್ಮಿಕೊಂಡಿರುವಂತಹ ರಾಜ್ಯ ರಾಷ್ಟ್ರ ಮಟ್ಟದ ಕವಿಗೋಷ್ಠಿ. ಇದು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಈ ಕವಿಗೋಷ್ಠಿ ಹಾಗೂ ಕವಿ ಭೂಷಣ ಪ್ರಶಸ್ತಿ ಸಮಾರಂಭವನ್ನು ಹಮ್ಮಿಕೊಂಡಿರ್ತಾರೆ. ಈ ಒಂದು ಸಮಾರಂಭದ ಅಂತರ್ಜಾಲ ಕವಿಗೋಷ್ಠಿಯಲ್ಲಿ ನಾನು ಭಾಗವಹಿಸಲು ತುಂಬ ಸಂತೋಷ ಪಡುತ್ತೇನೆ. ಈ ಸಮಾರಂಭದ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಕವನದ ಶೀರ್ಷಿಕೆ ಕಳೆದು ಹೋದವರು. ಕೇಳಲಿಲ್ಲ ಜ್ಯೋತಿ, ಕೇಳಲಿಲ್ಲ ಜ್ಯೋತಿ, ಎಣ್ಣೆ ಯಾವ ಕುಲ, ಬತ್ತಿ ಯಾವ ಕುಲ, ಪ್ರಣತಿ ಯಾವ ಕುಲ. ಕೇಳಲಿಲ್ಲ ಗಂಧ ಪರಿಮಳ, ಕೇಳಲಿಲ್ಲ ಗಂಧ ಪರಿಮಳ, ಕರ ಯಾವ ಕುಲ, ಶಿಲೆ ಯಾವ ಕುಲ, ಉದಕ ಯಾವ ಕುಲ. ಕೇಳಲಿಲ್ಲ ಪಂಚಾಮೃತ, ಕೇಳಲಿಲ್ಲ ಪಂಚಾಮೃತ, ಕ್ಷೀರ ಯಾವ ಕುಲ, ಕದಳಿ ಯಾವ ಕುಲ, ಜೇನು ಯಾವ ಕುಲ. ಕೇಳಲಿಲ್ಲ ಗುರುವಿನ ಪಾದ, ಕೇಳಲಿಲ್ಲ ಗುರುವಿನ ಪಾದ, ವಿಭೂತಿ ಯಾವ ಕುಲ, ವಿಭೂತಿ ಯಾವ ಕುಲ, ಪುಷ್ಪ ಯಾವ ಕುಲ, ಅಕ್ಷತೆ ಯಾವ ಕುಲ. ನೀನೇಕೆ ಮನುಜ, ನೀನೇಕೆ ಮನುಜ ಬಿಡದೆ, ನೀನೇಕೆ ಮನುಜ ಬಿಡದೆ, ವಿಭೂತಿ ಪುಷ್ಪ ಅಕ್ಷತೆ ಪಂಚಾಮೃತ ಗಂಧವ ನಿಕ್ಕಿ, ಅಕ್ಷತೆ ಪಂಚಾಮೃತ ಗಂಧವ ನಿಕ್ಕಿ, ಗಂಟೆಯ ಬಾರಿಸಿ, ಗಂಟೆಯ ಬಾರಿಸಿ, ಜ್ಯೋತಿಯ ಬುಡದಲ್ಲಿ, ಜ್ಯೋತಿಯ ಬುಡದಲ್ಲಿ ಕಳೆದು ಹೋಗಿರುವೆ, ಕುಲ ಕುಲ ಕುಲವೆಂದು ಬಡಿದಾಡಿ, ಕುಲ ಕುಲ ಕುಲವೆಂದು ಬಡಿದಾಡಿ. ಎಲ್ಲರಿಗೂ ನಮಸ್ಕಾರ.